ಇನ್ನು 5 ವರ್ಷ ಅಧಿರಾಕಾರ ಕೊಟ್ರ ನಾವು ಯಾರು ಉಳಿಯಂಗೆ ಇಲ್ಲ ಯಾರು ಒಳ್ಳೆ ವ್ಯಕ್ತಿ ಯಾರು ನೋಡಿ ಹರ್ಸ್ಕೊಂಬಕ ನಾವುಗಳು ರೈತರಿಗೆ ಉದ್ದಾರ ಮಾಡಿದ್ರೆ ನಾವು ಉದ್ದಾರ ಆಯ್ತೀವಿ ರೈತರು ಉದ್ದಾರ ಆಗಲಿಲ್ಲ ಅಂದ್ರೆ ಯಾರು ಉದ್ದಾರ ಆಗಕಾಲ ದುಡ್ಡು ಇರೋದು ಮಾತ್ರ ದುಡ್ಡು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ರೈತರು ಅಲ್ಲೇ ಇರಬೇಕಾಗುತ್ತೆ ಆಡಳಿತ ಎಲ್ಲ ಚೆನ್ನಾಗಿದೆ ಆದ್ರೆ ಬಡವರು ಬಗ್ರು ಬದುಕೋದು ಬಹಳ ಕಷ್ಟ ಇದೆ ಈ ಸರ್ಕಾರ ಬಂದ ಮೇಲೆ 80 ರೂಪಾಯಿ ಗ್ಯಾಸ್ ಸಿಲಿಂಡರ್ ಆಗಿದೆ ಸರ್ ಆಡಳಿತ ಅದರಲ್ಲಿ ಜನಸಾಮಾನ್ಯರಿಗೆ ಒಳ್ಳೆದಾಗುವಂತ ಕೆಲಸ ಯಾ ನಾಯಕ ಮಾಡ್ತಾನೆ ಅವನಿಗೆ ಕೆಲಸದ ಗ್ಯಾರಂಟಿ ಬಟ್ ಹೇಳಬೇಕು ಅಂದ್ರೆ ಮಹಿಳೆಯರಿಗೆ ಏನು ಮಾಡಿಲ್ಲ ಸರ್ ಅವರು ಮಹಿಳೆಯರಿಗೆ ಏನು ತನೆ ಮಾಡಿದ್ದಾರೆ ಹೇಳಿದ ಅವರು ಅದಕ್ಕೋಸ್ಕರ ಏನು ಹೇಳಕಾಗುತ್ತೆ ಹೇಳಿ ಸ್ಪೆಷಲಿ ಮಹಿಳೆಯರಿಗೆ ಅಂತ ಏನು ಅಂತ ಯೋಚನೆ ಮಾಡಿಲ್ಲ ಇಲ್ಲ ಆಗಿಲ್ಲ ಸರ್ ಬಟ್ ಯಾರಿಗೆ ಆಗಿದೆ ಅಂತ ಗೊತ್ತಿಲ್ಲ ನಮಗೇನು ಆಗಿಲ್ಲ ಸರ್ಕಾರದಲ್ಲಿ ಮಹಿಳೆಯರಿಗೆ ಫ್ರೀ ಫ್ರೀ ಇಲ್ಲ ಎಲ್ಲ ರೇಟ್ ಆಗಿದೆ ಗ್ಯಾಸ್ ರೇಟ್ ಆಗಿದೆ ಪೆಟ್ರೋಲ್ ರೇಟ್ ಆಗಿದೆ ಆಟೋ ರೇಟ್ ಆಗಿದೆ ಎಲ್ಲ ರೇಟ್ ಆಗಿದೆ ಸರ್ ಯಾರು ಕಡಿಮೆ ಇಲ್ಲ ರೇಷನ್ನು ಹೋದರೆ 2000 ತಗೊಂಡೋದ್ರೆ ಇಷ್ಟೇ ರೇಷನ್ ಬರುತ್ತೆ ಏನು ಬರಲ್ಲ ಅಲ್ವಾ ಸರ್ ಅದಕ್ಕೋಸ್ಕರ ಏನು ಹೇಳೋಕ್ಕಾಗುತ್ತೆ ಸರ್ ನಾವು ಕರ್ನಾಟಕದಲ್ಲಿ ಬೊಮ್ಮಾಯಿ ಅವರ ಆಡಳಿತ ಇದೆ ಏನಾದರೂ ಬೆನಿಫಿಟ್ ಅನಿಸ್ತಾ ಇದೆಯಾ ಈಗ ಬಂದ 6 ತಿಂಗಳು ಆಗ್ತಾ ಇದೆ ನೆಕ್ಸ್ಟ್ ಇನ್ನು ಒಂದು 8 ತಿಂಗಳು ಇದೆ ಸರ್ ನಾವು ಟಿವಿ ಜಾಸ್ತಿ ನೋಡಕ್ಕೆ ಹೋಗಲ್ಲ ನಾನು ಏನು ಹೇಳಲಿ ಸರ್ ಓಕೆ ಇಲ್ಲ ನಿಮ್ಮ ಪ್ರಕಾರ ಯಾರು ಬೆಸ್ಟ್ ಸಿಎಂ ಕ್ಯಾಂಡಿಡೇಟ್ ಅನ್ಸ್ತಾರೆ ಯಾಕಂದ್ರೆ 10 ತಿಂಗಳು ಇದೆ ಎಲೆಕ್ಷನ್ ಯಾರು ಒಳ್ಳೆ ಆಡಳಿತ ಕೊಡಬಹುದು ಅಂತ ಬಸವ ಬೊಮ್ಮಾಯಿ ಇರಬಹುದು ಅನ್ಸುತ್ತೆ ಅವರೇನೆ ಈಗಿರೋ ಸಿಎಂ ಸರ್ ಇವರು ಉಪೇಂದ್ರ ಸರ್ ಬಂದ್ರು ಅವರು ಎಲ್ಲ ರೆಗ್ಯುಲರ್ ಆಗಿ ಮಾತಾಡ್ತಾರೆ ಅವರೇ ಬರಲಿ ಅಂತ ಅನಿಸುತ್ತೆ ಸರ್ ಈಗ ಪರವಾಗಿಲ್ಲ ಸರ್ ಚೆನ್ನಾಗೇ ಇದೀವಿ ಏನು ತೊಂದರೆ ಏನಿಲ್ಲ ಒಳ್ಳೇದೇ ಮಾಡ್ತಾರಲ್ವಾ ಅವರು ತಿರ್ಗಾ ಅವರೇ ಬರ್ಬೋದು ಬೇರೆ ಬೇರೆ ಬರೋಕ್ಕೆ ಚಾನ್ಸ್ ಇಲ್ಲ ಅವ್ರು ಸ್ವಲ್ಪ ಚೆನ್ನಾಗಿ ಮಾಡ್ತಾರಲ್ವಾ ಸರ್ ಚೆನ್ನಾಗಿ ಮಾಡ್ತಾರ ಚೆನ್ನಾಗಿದ್ದಾರೆ ಚೆನ್ನಾಗಿಲ್ಲ ಬೇಜಾನ ಹಂಗಲ್ಲಿ ಹೆಲ್ಪ್ ಮಾಡ್ತಾರಲ್ವಾ ಅವರೇ ಬರ್ಬೋದು ಬೇರೆಯವರು ಬರೋಕ್ಕೆ ಚಾನ್ಸ್ ಇಲ್ಲ ಮೋದಿಯವರೇ ಬರ್ತಾರೆ ನಮ್ಮ ರಾಜ್ಯದಲ್ಲಿ ಬೊಮ್ಮಾಯಿಯವರ ಆಡಳಿತ ಇದೆ ಈಗ ತಾನೆ ಬಂದಿದ್ದಾರೆ ಸೋ ಅವರ ಆಡಳಿತ ನಿಮಗೆ ಹೆಂಗ ಅನಿಸ್ತಾ ಇದೆ ಅವರು ಪರವಾಗಿಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಇಲ್ಲಿ ಯಾರು ಬರ್ತಾರೋ ಗೊತ್ತಿಲ್ಲ ಸೆಂಟ್ರಲ್ ಮೋದಿ ಬರ್ದಕ್ಕೆ ಚಾನ್ಸ್ ಐತೆ ಆಡಳಿತ ಎಲ್ಲ ಚೆನ್ನಾಗಿದೆ ಆದ್ರೆ ಬಡವರು ಬಗ್ರು ಬದುಕೋದು ಬಹಳ ಕಷ್ಟ ಇದೆ ಯಾವ ಸರ್ಕಾರದಲ್ಲೂ ಈ ಥರ ಎಣ್ಣೆ ರೇಟ್ ಇರಲಿ ತಿನಿಸು ರೇಟ್ ಇರಲಿ ಯಾವುದು ಈ ಥರ ಬದಲಾವಣೆ ಆಗಿರಲಿಲ್ಲ ಇವ್ರ ಸರ್ಕಾರ ಮಾತ್ರ ಭಾಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಆದರೆ ಬಡವರು ಭಾಳ ಸಾಯ್ತಾ ಇದ್ದಾರೆ ನಮ್ಮ ಅಭಿಪ್ರಾಯ ಇದು ಸರ್ಕಾರ ಯಾವುದೇ ಸರ್ಕಾರ ಇರಲಿ ಅವ್ರ ಮೇಲೆ ನಮಗೇನು ದ್ವೇಷ ಅಂತೂ ಇಲ್ಲ ನಮ್ಮದೇನೆಂದರೆ ಬಡವರು ಬಗ್ರು ಬಗಿಲತ್ತರ ಈಗ ನೋಡಿ ಮಾಮೂಲಿ ನಾವು ಆಟೋ ಓಡಿಸ್ತಾ ಇದ್ದೀವಿ ಆಟೋಲಿ ಇವತ್ತಿನ ರೇಟ್ ಏನಿದೆ ಬೇರೆ ಸರ್ಕಾರದಲ್ಲಿ 36 ರೂಪಾಯಿ 40 ರೂಪಾಯಿ ಒಳಗಡೆ ಇತ್ತು ಈ ಸರ್ಕಾರ ಬಂದ ಮೇಲೆ 80 ರೂಪಾಯಿ ಗ್ಯಾಸ್ ಸಿಲಿಂಡರ್ ಆಗಿದೆ ನಮ್ಮಂಥದ್ದು ಜೀವನ ಭಾಳ ಇದಾಗಿದೆ ಸರ್ ಸರ್ ಆಡಳಿತ ಅದರಲ್ಲಿ ಜನಸಾಮಾನ್ಯರಿಗೆ ಒಳ್ಳೇದಾಗುವಂಥ ಕೆಲಸ ಯಾವ ನಾಯಕ ಮಾಡ್ತಾನೆ ಅವನಿಗೆ ಕೆಲಸದ ಗ್ಯಾರಂಟಿ ಸರ್ ಮುಂದಿನ ಎಲೆಕ್ಷನಲ್ಲಿ ನೋಡಿ ಸರ್ ಮುಂದಿನ ಲೀಡ್ರು ಪ್ರಧಾನಮಂತ್ರಿ ಮೇಲೆ ನಾವೇನು ಹೇಳೋಕ್ಕಾಗಲ್ಲ ಈಗಿರೋ ಸಿಚುವೇಷನಲ್ಲಿ ಏನಂದರೆ ಸನ್ಮಾನ್ಯ ಯಡಿಯೂರಪ್ಪನವರು ಭಾಳ ಅನ್ಯೂನ್ಯತೆಯಿಂದ ಸರ್ಕಾರ ನಡೆಸಿದ್ದಾರೆ ಸರ್ ಯಾರಂದ್ರೆ ಜನಸಾಮಾನ್ಯರಿಗೆ ಒಗ್ಗಟ್ಟು ಮಾಡಿಕೊಂಡು ಎಲ್ಲರಿಗೂ ಒಂದೇ ಸಮಾನತೆಯಿಂದ ನೋಡ್ಕೊಳ್ಳೋ ಥರ ಇದ್ದರೆ ಅವರು ಮುಖ್ಯಮಂತ್ರಿ ಆಗೋಕ್ಕೆ ಭಾಳ ಇದಾಗಿರುತ್ತೆ ಸರ್ ನಾನು ಹೇಳ್ತಾ ಇದ್ದೇನಲ್ಲ ಸರ್ ನೋಡಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಹ ಭಾಳ ಒಳ್ಳೆ ರೀತಿಯಿಂದ ಮಾಡಿದ್ರು ಅವರು ಆಡಳಿತ ಭಾಳ ಚೆನ್ನಾಗಿ ನಡೆಸಿದ್ದಾರೆ ಅದು ಇನ್ನೊಂದು ಅಭಿಪ್ರಾಯ ಅಂದರೆ ನಮಗೆ ಪಕ್ಷ ಅದು ಇದು ಅಂತ ನಾವು ಹೇಳ್ಕೊಳಕ್ಕೆ ಇಷ್ಟಪಡಲ್ಲ ಯಾರು ಎಲ್ಲರಿಗೂ ಒಟ್ಟಾಗಿ ಮಾಡಿಕೊಂಡು ಒಂದೇ ಒಳ್ಳೆ ರೀತಿಯಿಂದ ಯಾರು ನಡೆಸ್ತಾರೆ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಅಥವಾ ಜೆ ಡಿ ಎಸ್ ಇರ್ಬೋದು ಈಗಿರೋ ಇರೋದ್ರಲ್ಲಿ ಜೆ ಡಿ ಎಸ್ ಬಂದ್ರೇ ಭಾಳ ಒಳ್ಳೇದಂತ ನನ್ನ ಅಭಿಪ್ರಾಯ ಇದೆ ಯಾಕಂದರೆ ಜೆ ಡಿ ಎಸ್ಸಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ ಯಾಕಂದರೆ ಜನಪರವಾಗಿ ಹೋರಾಡ್ತಾ ಇದ್ದಾರೆ ಜನಪರವಾಗಿ ಹೋರಾಡ್ತಾ ಇದ್ದಾರೆ ಆ ಥರ ಹೋರಾಟ ಒಂದು ಚೆನ್ನಾಗಿ ಇಟ್ಕೊಂಡು
ಯಾರು ಒಳ್ಳೆ ರೀತಿಯಿಂದ ಸರ್ಕಾರ ಆಡಳಿತ ನಡೆಸ್ತಾರೆ ಅವ್ರಿಗೆ ಕೊಡಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲ ಗಗನಕ್ಕಾಗಿದೆ, ಎಷ್ಟಾಗಿದೆ ನೋಡಿ, ಅವ್ರ ಕಾಲಿಟ್ಟಾಗ 30 ರೂಪಾಯಿ ಇತ್ತು, ಈಗ 80 ರೂಪಾಯಿ ಎಲ್ಲಿಂದ ತರ ನಾವು? ಹೆಂಗೆ ಸ ಹೆಂಗೆ ಸಂಸಾರ ಮಾಡೋದು, ಜೀವನ ಮಾಡೋದು ಹೆಂಗೆ ನಾವು? ಹೌದು, ಎಲ್ಲಿಂದ ತರೋದು? ಒಂದು ಸರಿ ಮೆಕ್ಯಾನಿಕ್ ಕೆಲ್ಸಕ್ಕೆ ಹೋದ್ರೆ 4,000 5,000 ಮೆಕ್ಯಾನಿಕ್ ಕೆಲಸ ಆಗುತ್ತೆ, ಎಲ್ಲಿಂದ ತರೋದು? ಹೆಂಗೆ ನಾವು ಮಾಡೋದು, ಜೀವನ ಮಾಡೋದು ಹೆಂಗೆ, ಮನೆ ಬಾಡಿಗೆ ಕಟ್ಟೋದು ಹೆಂಗೆ, ಮಕ್ಕಳು ಓದ್ಸೋಕ್ಕಾಗ್ತಾಯಿಲ್ಲ. ಇವಾಗ ಇಂಥ ಪರಿಸ್ಥಿತಿಯಲ್ಲಿ ಎಲ್ಲ ಬೆಲೆಗಳು ಗಗನಕ್ಕೆ ಹೋಗವೆ, ಭಾಳದೇ ಕಷ್ಟ ಆಗ್ಬಿಟ್ಟದೆ. ಇನ್ನು 5 ವರ್ಷ ಅದಿರಾಗಕ್ಕಾರ ಕೊಟ್ಟರೆ ನಾವು ಯಾರು ಉಳಿಯಂಗೇ ಇಲ್ಲ. ಎಲ್ಲ ಜನಗಳಿದೆ, ಜನಗಳ ಕೈಲಿದೆ ಸರ್, ನಾವೇನು ಮಾಡೋಕ್ಕಲ್ಲ. ಜನ ಬುದ್ಧಿ ಕಲಿಬೇಕು. ಅದನ್ನು ಅದನ್ನು ಹೇಳೋಕ್ಕಾಗಲ್ಲ, ಎಲ್ಲ ಜನ ಕೈಲಿದೆ. ಯಾರನ್ನು ಒಳ್ಳೆ ವ್ಯಕ್ತಿ ಯಾರು ಅನ್ನೋದು ನೋಡಿ ಆರಿಸ್ಕೊಬೇಕು ನಾವುಗಳು ಅಷ್ಟೇ. ನಮಗೆ ಒಳ್ಳೆಯವರು ಅಂತ ಯಾರು ಯಾರು ಬಂದರು ಆ ಸೀಟ್ಗೆ ಒಳ್ಳೇದು ಮಾಡ್ತಾ ಇಲ್ವೇ? ಹಾಂ, ಎಲ್ಲ ಬದಲಾಗಿ ಹೋಗ್ಬಿಡ್ತಾರೆ. ಒಳ್ಳೇದು ಅಂತ ನಾವು ಒಳ್ಳೆಯವರು ಅಂತ ಆರಿಸ್ಕೊಂತೀವಿ, ಒಳ್ಳೇದು ಮಾಡೋಕ್ಕೆ ಯಾರು ಮುಂದೆ ಬರ್ತಲ್ಲ. ಹಾಂ ಸರ್, 8 ವರ್ಷ ಮೋದಿ ಆಡಳಿತ ಮಾಡಿದ್ದಾರೆ, ಅದು ಕರೆಕ್ಟಾಗಿ ಮಾಡಿದ್ದಾರೆ. ಆದರೆ ಅಕ್ಕಪಕ್ಕ ಇದಾರಲ್ಲ, ಅವರು ದುಡ್ಡು ತಿನ್ನೋಕ್ಕೋಸ್ಕರ, ಬೇರೆಯವರು ಅವ್ರ ದುಡ್ಡು ತಿನ್ನೋದಕ್ಕೋಸ್ಕರ ಅವ್ರ ಮೇಲೆ ಹಾಕ್ತಿದ್ದಾರೆ. ಮೋದಿ ಸರಿ ಇಲ್ಲ, ಮೋದಿ ಸರಿ ಇಲ್ಲ. ಈಗ ಇರ್ತಾರಲ್ಲ ಸರ್ ರಾಜಕೀಯದವರು ಅಕ್ಕಪಕ್ಕದಲ್ಲಿ, ಅವ್ರ ಜೊತೆನೇ ಇದ್ಕೊಂಡು ಅವ್ರ ತಲೆ ದುಡ್ಡು ತಿಂತಾ ಇದ್ದಾರೆ. ಅದ ಜನರ ಮೇಲೆ ಹಾಕ್ತಿದ್ದಾರೆ ಅಷ್ಟೇ, ಬೇರೇನು ಆಗ್ತಿಲ್ಲ. ಅಂದರೆ ಎಲ್ಲರಿಗಿಂತ ಲಾಸ್ ಆಯ್ತಾರೆ ಅಂದರೆ ರೈತರಿಗೆ ಲಾಸ್ ಆಯ್ತಾರದು. ರೈತರಿಗೆ ಉದ್ಧಾರ ಮಾಡಿದ್ರೆ ನಾವು ಉದ್ಧಾರ ಆಯ್ತೀವಿ, ರೈತರು ಉದ್ಧಾರ ಆಗಲಿಲ್ಲ ಅಂದರೆ ಯಾರು ಉದ್ಧಾರ ಆಗಲ್ಲ ಸರ್. ನಮಗೆ ಕುಮಾರಸ್ವಾಮಿ ಬರ್ಬೇಕು ಸರ್ ಅಷ್ಟೇ. ಕುಮಾರಸ್ವಾಮಿ ಬಂದರೆ ರೈತರು ಒಂಚೂರು ಕಾಳಜಿ ಮಾಡ್ತಾರೆ. ಈಗ ದೊಡ್ಡ ದೊಡ್ಡ ರಾಜಕಾರಣಿಗಳು ಎಲ್ಲ ಇದ್ದಾರೆ, ದೊಡ್ಡ ದೊಡ್ಡ ಫ್ಲಾಟ್ ಗೇಟ್ ಎಲ್ಲ ಕಟ್ಟಿದ್ದಾರೆ ಬೆಂಗಳೂರಲ್ಲಿ, ಅದು ಓಕೆ. ಅವರು ದುಡ್ಡು ಮಾಡ್ಕೊಂಡ್ಬಿಡ್ತಾರೆ. ರೈತರು ಏನು ಮಾಡ್ಕೋತಾರೆ, 3 ತಿಂಗಳು ಬೇಕು ಒಂದು ಬೆಳೆ ಬರಬೇಕು ಅಂದರೆ. ಈಗ ಒಂದು ಟೊಮೆಟೊ ಬರಬೇಕು, ಅದು ಬರಬೇಕು ಅಂದರೆ ಈಗ ಮಳೆ ಬಂತು, ಎಲ್ಲ ಕೊಚ್ಚೋಯ್ತು, ಏನು ಮಾಡೋಕ್ಕಾಗುತ್ತೆ? ಈಗ ಎಲ್ಲ ವೇಸ್ಟ್ ತಾನೆ. ಅದಕ್ಕೆ ಎಚ್ ಡಿ ಕುಮಾರಸ್ವಾಮಿಗೆ ಎಲ್ಲ ಓಟ್ ಹಾಕಿ ಸರ್ ಅಷ್ಟೇ ಕೇಳ್ಕೊದು. ಕುಮಾರಸ್ವಾಮಿಯವ್ರು ಆಗ್ಬೇಕು ಸರ್ ಅಷ್ಟೇ. ಕುಮಾರಸ್ವಾಮಿಯವ್ರು ಆದರೆ ರೈತರು ಉದ್ಧಾರ ಆಯ್ತಾರೆ, ರೈತರು ಉದ್ಧಾರ ಆದರೆ ಎಲ್ಲ ಉದ್ಧಾರ ಆದಂಗೆ. ಇಲ್ಲಾಂದ್ರೆ ಯಾರು ಉದ್ಧಾರ ಆಗೋಕ್ಕಾಗಲ್ಲ. ದುಡ್ಡಿರೋರು ಮಾತ್ರ ದುಡ್ಡು ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ರೈತರು ಅಲ್ಲೇ ಇರಬೇಕಾಗುತ್ತೆ. ಅವರು ಬಿಟ್ರೆ ಉಪೇಂದ್ರ ಅಂದರೆ ಈಗ ಬರ್ತಾರದಲ್ವ, ಉಪೇಂದ್ರ ಅವರು ಆಗೋದು ಬಹಳ ಕಷ್ಟ ಇದೆ. ಆದರೆ ಕುಮಾರಸ್ವಾಮಿಗೆ ಒಂಚೂರು ಇದಿದೆ, ಬಿ ಜೆ ಪಿ ಮೈತ್ರಿ ಆಗ್ತಾರೋ ಯಾರು ಗೊತ್ತಿಲ್ಲ, ಬಿ ಜೆ ಪಿ ಆಗ್ತಾರೋ ಕಾಂಗ್ರೆಸ್ ಆಗ್ತಾರೋ ಯಾರು ಮೈತ್ರಿ ಆಗ್ತಾರೋ ಗೊತ್ತಿಲ್ಲ. ಆದರೆ ಕುಮಾರಸ್ವಾಮಿ ಸಿ ಎಮ್ ಆಗಬೇಕಷ್ಟೇ ಸರ್. ಓಕೆ, ಥ್ಯಾಂಕ್ ಯು ಸರ್. ಇಲ್ಲ ಸರ್, ಭಾಳ ಕಷ್ಟ ಇದ್ದು ನೋಡಿ, ನಮ್ಮಂಥವ್ರು ಬಡವ್ರಿಗೆ ಏನು ಸಿಗ್ತಾ ಇಲ್ಲ ನೋಡಿ. ನಾವು ವ್ಯಾಪಾರ ಮಾಡ್ತೀರಿ, 1 ರೂಪಾಯಿ ಇದಿಲ್ಲ, ಎಲ್ಲ ರೇಟ್ ಜಾಸ್ತಿ, ರೇಟ್ ಜಾಸ್ತಿ. ಗಿರಾಕಿ ಏನು ಹೇಳ್ತಾರೆ ಗೊತ್ತಾ, ಬೇಡಪ್ಪ ಏನು ಇಷ್ಟು ರೇಟು ಹೇಳ್ತೀಯ ಅಂತಾರೆ. ಜಿ ಎಸ್ ಟಿ ಹಾಕ್ತಾರೆ 16%. ಅದೇ ಇಲ್ಲ, ಇವಾಗೆಲ್ಲ ನಾವೇನು ಮಾಡ್ತೀರಿ ಅಲ್ಲಿ 80 ರೂಪಾಯಿ ತೊಗೊಂಬಂದು 80 ರೂಪಾಯಿ, 100 ರೂಪಾಯಿ ಅಂದರೆ ಯಾಕಪ್ಪ ಇಷ್ಟು ರೇಟು ಅಂತಾರೆ. ಭಾಳ ಕಷ್ಟ, ಆಗಲ್ಲ ಈ ಗೌರ್ಮೆಂಟ್ ಹೋಗಂಟ ಹಿಂಗೆ. ಕುಮಾರಸ್ವಾಮಿ ಆದ್ರೆ ಅಲ್ಲ, ಕುಮಾರಸ್ವಾಮಿ ಬಂದರೂ ಪರವಾಗಿಲ್ಲ, ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದರೂ ಪರವಾಗಿಲ್ಲ. ಇಲ್ಲ ಸರ್, ಬಡವ್ರಕ ಇದು ಮಾಡ್ತಾ ಇಲ್ಲ ಅವರು, ಎಲ್ಲ ಶ್ರೀಮಂತರ್ಕ ದುಡ್ಡಿರೋರ್ಕ ಅನುಕೂಲ ಆಗದೆ, ನಮ್ಮಂತವ್ರ ಬಡವ್ರಕ ಏನು ಅನುಕೂಲ ಇಲ್ಲ. ಇದಾರೆ ಎಲ್ಲದ್ನಾಗ ಐತೆ, ಇಲ್ಲ ಅಂತ ಹೇಳಲ್ಲ. ಅದು ನಮ್ಗೆ ಯಾವ್ದು ಏನೋ ಆಮ್ ಪಾರ್ಟಿ ಹೇಳ್ತಾವ್ರೆ ಇವಾಗ, ಅದು ಬಂದರೆ ಒಳ್ಳೇದು ಮಾಡ್ತದೆ ಹಂಗೆ ಹಿಂಗೆ ಅಂತ. ಯಾರು ಬಂದರೂ ಅದೇ ಸರ್, ಬಡವ್ರಿಗೆ ಮಾತ್ರ ಯಾರು ಒಳ್ಳೇದು ಕೆಲಸ ಮಾಡಲ್ಲ. ಇಲ್ಲ, ಬಡವ್ರಿಗೆ ಮಾತ್ರ ಯಾರು ಒಳ್ಳೆ ಕೆಲಸ ಮಾಡಲ್ಲ. ಹೌದೌದು ಹೌದೌದು, ಎಲ್ಲ ದುಡ್ಡಿರೋರಿಗೆ ಮಾಡ್ತಾ ಇರೋದು, ನಮ್ಮಂಥವ್ರು ಬಡವ್ರಿಗೆ ಏನಿಲ್ಲ. ಗ್ಯಾಸ್ ನೋಡಿದ್ರೆ ಈ ರೈಟು, ಪೆಟ್ರೋಲ್ ನೋಡಿದ್ರೆ ಆ ಥರ ಆಗೋದೆ, ಭಾಳ ಕಷ್ಟ. ಎಲ್ಲ ಎಲ್ಲ ರೈಟ್ ಆಗೋದೆ. ಎಣ್ಣೆ 190 ರೂಪಾಯಿ, ಅದೇ 200 ರೂಪಾಯಿ, 190 ರೂಪಾಯಿ, ಏನು ಇದು ಮಾಡ್ತಾಯಿಲ್ಲ.